ಮುಳಬಾಗಲು ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಪರವಾಗಿ ಮಹಿಳೆಯರು ಮತಯಾಚನೆಗಿಳಿದಿದ್ದಾರೆ. ಪಟ್ಟಣದಲ್ಲಿ ವಾರ್ಡ್ವಾರು ಮಹಿಳೆಯರು ಪ್ರಚಾರವನ್ನು ಕೈಗೊಂಡಿದ್ದಾರೆ. ದಿವಂಗತ ಆಲಂಗೂರು ಶ್ರೀನಿವಾಸ್ ಅವರ ಪುತ್ರಿ ಡಾಕ್ಟರ್ ಭವಾನಿ ಮತ್ತು ಅಭ್ಯರ್ಥಿ ಸಮೃದ್ಧಿ ಮಂಜುನಾಥ್ ಪತ್ನಿ ಪದ್ಮ ಮತಯಾಚನೆ ಮಾಡಿದರು. ರಾಜ್ಯದಲ್ಲಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಉತ್ತಮ ಸರ್ಕಾರ ನಿರ್ಮಾಣ ಆಗಲಿದೆ. ಮುಳಬಾಗಲು ಕ್ಷೇತ್ರದ ಅಭಿವೃದ್ಧಿಗೆ ಜೆಡಿಎಸ್ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ಮತ ಹಾಕುವಂತೆ ನಾಯಕಿಯರು ಕೋರಿಕೊಂಡರು. ಶ್ರೀನಿವಾಸ್ ಅವರು ಯಾರು ಈ ಜನತಾ ಪಾರ್ಟಿ ಬೀಜವನ್ನು ಹಾಕಿ ಬೆಳೆಸಿದ್ರೋ ಮಣ್ಣಿಗಲ್ ವೆಂಕಟೇಶ್ ಅವರು ನಾವು ಅದನ್ನು ಕಾಪಾಡ್ಕೊಂಬಂದ್ವಿ. ವೃದ್ಧಾಕಾರವಾಗಿ ಬೆಳೆಸತಕ್ಕಂತ ಮಾನ್ಯ ಶ್ರೀನಿವಾಸ್ ಅವರನ್ನು ಇವತ್ತು ನಾವು ನೆನೆಸ್ಕೋಬೇಕಾಗ್ತದೆ. ಶ್ರೀಮತಿ ಭವಾನಿಯವರನ್ನ ಇವತ್ತು ಏನ್ ಹೇಳಿದ್ದಾರೆ ಅವರು ಶ್ರೀನಿವಾಸ್ ಅವರ ಮನಸ್ಸನ್ನ ಇವತ್ತು ಸಮೃದ್ಧಿ ಮಂಜುನಾಥ್ ಅವ್ರಿಗೆ ಗೆಲ್ಲೋದಕ್ಕೆ ನಾವು ಇದು ಮಾಡಬೇಕು. ಈಗ ಮಾನ್ಯ ನಾಗರಾಜ್ ಅವರು ಇರ್ಬೋದು ಮತ್ತೆ ಇಲ್ಲಿರ್ತಕ್ಕಂತ ಬಹಳ ಅವರ ಒಂದು ನನಸನ್ನ ಇವತ್ತು ಮಾಡಬೇಕಾಗ್ತದೆ. ಶಿವಣ್ಣವರೇ, ನಿಮಗೆ ಅದ್ರ ಹಿನ್ನೆಲೆ ಗೊತ್ತಿಲ್ಲ. ಇವತ್ತು ನಾನು ಬಂದ ತಕ್ಷಣ ಯಾವುದೋ ಒಂದು ವರ್ಗ ನನ್ನ ಹಿಂದ್ಗಡೆ ಬಂದ್ಬಿಡ್ತಾ ಇದೆ ಅಂತಲ್ಲ, ಎಲ್ಲ ಸ್ವಾಭಿಮಾನದಿಂದ ಇರತಕ್ಕಂತ ಜನತಾ ಪಕ್ಷದ ವ್ಯಕ್ತಿಗಳು ಯಾರು ಹಿಂದ್ಗಡೆನೂ ಕೈ ಚಾಚಿ ಹೋಗಿರ್ಲಿಲ್ಲ. ಆದ್ರೆ ನೀವು ಈ ಕೆಲಸ ಮಾಡಬಾರ್ದಾಗಿತ್ತು. ನೀವು ನಿಮ್ಮ